ಏನ್ ಮೇಕ್ ಇನ್ ಇಂಡಿಯಾ ಅಪ್ಪ, ಇಲ್ಲಿ ಒಂದು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ತೋರಿಸ್ಬಿಡ್ರಿ ನನಗೆ. ನಾವು ಕೇಳ್ತಾ ಇದ್ದೀನಿ ಉಮೇಶ್ ಜಾಧವ್ ಅವರೇ, ಯಾಕೆ ನಮ್ ಮಾಡಬಹುದು ಮತ್ತಿ ಮೂರು ಜನರಿಗೆ ಅನ್ಯಾಯ ಮಾಡಿದ್ರಿ? ಸೀತಾಪುರ ಮತ್ತೆ ಗ್ರಾಮೀಣ ಮತ್ತೆ ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ರಿ? ಮಮತಾ ಬ್ಯಾನರ್ಜಿ ಎದ್ದು ಹೇಳ್ತಾರೆ ಮಹಾತ್ಮ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಸೋನಿಯಾ ಗಾಂಧಿ ಅಂತ ವ್ಯಕ್ತಿ ಘನತೆ ಗೌರವ ಉಳ್ಳವ ಯಾರಾದ್ರೂ ಈ ದೇಶ ಹೇಳಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ಅವರೇ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga. ಆ ಸಂದರ್ಭದಲ್ಲಿ ಅವರು ಉತ್ತರ ಕೊಡ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಪ್ರಿಯಾ ಖರ್ಗೆ ಜೊತೆ ನಿಂತು ಇವು ಭೋಜನಗಳ ಬೇಡಿಕೆ ಇದೆ. ಬೆಂಗಳೂರಿನಲ್ಲಿ ವಿಧಾನಸೌಧದ ಎದುರೆ ಅಂಬಿಗರ ಚೌಡ ನಮ್ಮ ಮೂರ್ತಿ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದವರು ಅವ್ರು ಒಂದೇ ಹೇಳಿಲ್ಲ, ಅಂಬಿಗರ ಚೌಡನ ಮೂರ್ತಿ ವಿಧಾನಸೌಧದ ಎದುರು ಪ್ರತಿಷ್ಠಾಪನೆ ಮಾಡ್ತೇನೆ, ಅದೇ ಪ್ರಕಾರ ಗುಲ್ಬರ್ಗದಲ್ಲಿಯೂ ಕೂಡ ಅಂಬಿಗರ ಚೌಡದ ಮೂರ್ತಿ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದ್ರು. ಅವ್ರು ಎದ್ದು ಮಾತಾಡಿದ ಮೇಲೆ ಸುಮಾರು 10 ಮಂದಿ ಮಂತ್ರಿಗಳು ಕೂಡ ಎದ್ದು ಬೆಂಬಲ ತೋರಿಸಿದ್ರು, ಮತ್ತು 70 ಮಂದಿ ವಿಧಾನ ಪರಿಷತ್ ಸದಸ್ಯರು ಕೂಡ ಪಕ್ಷ ಭೇದ ಮರೆತು ನಮ್ಮ ಸಮಾಜಕ್ಕೆ ಬೆಂಬಲ ಕೊಟ್ಟಿದ್ರು. ಅದಕ್ಕಾಗಿ ನಾನು ನಿಮ್ಮೆಲ್ಲರ ವತಿಯಿಂದ ನಾನು ಪ್ರಿಯಾಂಕ್ ಖರ್ಗೆಯಲ್ಲಿ ಹಾರ್ದಿಕವಾದಂತ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಿಮಗೆಲ್ಲ ನೋಡಿದ್ರ, ನಿಮ್ಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೋಡಿದ್ರ, ಭವಿಷ್ಯ ರಾಜಕಾರಣದಲ್ಲಿ ನಾನು ಬಹಳ ಕಡೆ ಹೋಗ್ತೀವಿ ಬರ್ತೀವಿ ಬೇರೆ ಬೇರೆ ಜಿಲ್ಲೆಯಲ್ಲಿ, ಪ್ರಿಯಾಂಕ್ ಖರ್ಗೆಯವರ ನಾಯಕತ್ವಕ್ಕೆ ಒಪ್ಪಿದಂತ ಚಿತ್ತಾಪುರ ಮತ ಕ್ಷೇತ್ರದವರು ಬೇರೆ ಎಲ್ಲಿ ಸಿಗೋದಿಲ್ಲ. ನಿಮ್ಮಂತ ಪ್ರೀತಿ ವಿಶ್ವಾಸ ಇಷ್ಟು ರಾತ್ರಿ ಆದರೂ ಕೂಡ ಸುಮಾರು 2 ತಾಸು ಸ್ಥಳ ಆದರೂ ಕೂಡ ಎಷ್ಟು ಹುಮ್ಮಸ್ಸಿನಿಂದ ಕುಂತಿರಲ್ಲ. ಇದೆಲ್ಲ ನೋಡಿದ್ರೆ ನಿಮ್ ಪ್ರಿಯಾಂಕ್ ಖರ್ಗೆ ಒಂದರ ಒಂದರ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಮಮತಾ ಬ್ಯಾನರ್ಜಿ ಎದ್ದು ಹೇಳ್ತಾರೆ ಮಹಾತ್ಮ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಸೋನಿಯಾ ಗಾಂಧಿ ಅಂತ ವ್ಯಕ್ತಿ ಘನತೆ ಗೌರವ ಉಳ್ಳವ ಯಾರಾದ್ರೂ ಈ ದೇಶ ಹೇಳಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ಅವರೇ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಅಂತ ಮಾತು ಹೇಳಿದ ವಿರೋಧ ಪಕ್ಷದ ಬಲಿಷ್ಠ ಹೆಣ್ಣುಮಗಳು ಮಮತಾ ಬ್ಯಾನರ್ಜಿ ಅವರು ಖರ್ಗೆ ಸಾಹೇಬರ ಹೆಸರು ಹೇಳ್ತಾರೆ. ಮುಂದೆ ನಾವು ಆಗದಾಗಲ್ಲ, ನೀವು ಆಗದಾಗಲ್ಲ. ಏಕೈಕ ನಾಯಕ ಪುತ್ರ ಬಸವ ಅಂಬೇಡ್ಕರ್ ಅವರು ಇತಿಹಾಸ ಸೃಷ್ಟಿ ಮಾಡಿದಂತ ಇತಿಹಾಸ ಪುಟಗಳಲ್ಲಿ ಹೆಸರು ಸೇರ್ಪಡೆ ಮಾಡಿಕೊಂಡ ಯಾರಾದರೂ ಈ ರಾಷ್ಟ್ರದಲ್ಲಿ ಹೇಳಾದ್ರೂ ಮಲ್ಲಿಕಾರ್ಜುನ ಖರ್ಗೆ. ನಾವು ಈ ಸಲದ ಚುನಾವಣೆಯಲ್ಲಿ ಕೋಲಿ ಸಮಾಜದವರು ಒಕ್ಕಟ್ಟಾಗಿ ನಿಮ್ಮೆಲ್ಲರ ಸರಿ ಒಕ್ಕಟ್ಟಾಗಿ ನಿಮ್ಮೆಲ್ಲರ ಸರಿ ಒಂದುಗೂಡಿ ಈ ಸಲದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಒಂದೇ ಒಂದು ಮತ ಹೋಗಲಾರದು ಹಾಗೆ ರಾಧಾಕೃಷ್ಣ ಸಾಹೇಬರಿಗೆ ನಾವು ಮತಗಳು ಹಾಕ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗ ನಮ್ಮ ಈ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಇದೆ. ಗುಲ್ಬರ್ಗ ಕಲಬುರಗಿ ಅಭಿವೃದ್ಧಿಗಾಗಲಿ, ಚಿತ್ತಾಪುರ ಅಭಿವೃದ್ಧಿಗಾಗಲಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕು. ಈ ಪ್ರಿಯಾಂಕ ಅವರು ಏನು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕಂಟಿನ್ಯೂ ಮುಂದುವರ್ಸ್ಬೇಕಾದ್ರೆ ನೀವೆಲ್ಲ ನಮಗೆ ಎಂ ಪಿ ಕೂಡ ಕಾಂಗ್ರೆಸ್ ಎಂ ಪಿ ಆಗಿದ್ರೆ ಮತ್ತೆ ಕಾಂಗ್ರೆಸ್ ಎಲ್ ಎಲ್ ಆಗಿದೆ ಕಾರ್ಯಗಳು ಬಹಳಷ್ಟು ಸ್ಮೂತ್ ಆಗಿ ಆಗ್ತವೆ. ಈಗ ನಮ್ಮ ಗ್ಯಾರಂಟಿಗಳೇನಿದೆ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಈ ಗ್ಯಾರಂಟಿಗಳು ಎಲ್ಲರೂ ಮನೆ ಮೇಲೆ ತಲುಪ್ತಾ ಇದೆ ಈಗ. ಆದ್ರೂ ಅದು ತಗೊಂಡು ಕೇಸಿ ಅದೆಲ್ಲರೂ ಮತ ಕೇಳಬೇಕು, ಕನ್ವಿನ್ಸ್ ಮಾಡಿ ವೋಟ್ ತಗೊಳ್ಬೇಕಾಗೆಲ್ಲರೂ ನಮ್ಗೆ ಇವೆಲ್ಲರೂ ನನ್ನ ವೋಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಮಗೆ ನಮ್ಮನ್ನ ಎಂ ಪಿ ಮಾಡಿ ಕಳಿಸಿದ್ರೆ ನಿಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಡ್ಬೇಕಾಗಿ ನಮ್ಮ ಕಳಕಳಿಯಿಂದ ವಿನಂತಿ ಮಾಡ. ಕಾಂಗ್ರೆಸ್ ಏನ್ ಮಾಡಿರ, ಕಾಂಗ್ರೆಸ್ ಏನ್ ಮಾಡಿರ ಅಂತ. ಅರೆ ಯಾವ ವಂದೇ ಭಾರತ್ ಓಡ್ತದಲ್ಲ ಆ ಟ್ರ್ಯಾಕ್ ಮಾಡಿಸಿದ್ದೆ ಕಾಂಗ್ರೆಸ್, ಯಾವ ಸ್ಟೇಷನ್ ನಲ್ಲಿ ನಿಂತವಲ್ಲ ಆ ಸ್ಟೇಷನ್ ಮಾಡಿಸಿದ್ದೆ ಕಾಂಗ್ರೆಸ್, ಯಾವ ಸ್ಟೇಷನ್ ನಲ್ಲಿ ಮೋದಿ ಚಾ ಮಾಡ್ತಾ ಇದ್ನಲ್ಲ ಆ ಸ್ಟೇಷನ್ ಕಟ್ಟಿಸಿದ್ದು ಕಾಂಗ್ರೆಸ್. ಏನ್ ಮಾಡಿರಿ ಏನ್ ಮಾಡಿರಿ ಅಂತ. ಇವ್ರದು ಬಯೋಡೇಟಾ ನೋಡ್ರಿ, ಯಾರೋ ಹೇಳ್ತಾ ಇದ್ರು ನನ್ ಉಮೇಶ್ ಜಾಧವ್ ಅವರು ಸರ್ಕಾರಿ ಶಾಲೆಯಲ್ಲಿ ಓದ್ದ ಅಂತ. ಯಾವ ಸರ್ಕಾರಿ ತಪ್ಪ ಅವಾಗ? ಅದಾದ್ಮೇಲೆ ಅವರು ಡಾಕ್ಟರ್ ಪದವಿ ಪಡೆದಿದ್ದು ಬ್ಯಾಂಗ್ಳೂರ್ ಮೆಡಿಕಲ್ ಆಫ್ ಕಾಲೇಜ್, ಬ್ಯಾಂಗ್ಳೂರ್
ಬಿಎಂಸಿ ಅಂತ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಅದು ಯಾರ್ದು? ಸರ್ಕಾರದ್ದು. ಯಾವ ಸರ್ಕಾರದ ತಪ್ಪ? ಅವಾಗ ಕಾಂಗ್ರೆಸ್. ಮೆಡಿಕಲ್ ಆದ್ಮೇಲೆ, ಡಾಕ್ಟರ್ ಆದ್ಮೇಲೆ ಉಮೇಶ್ ಜಾಧವ್ ಅವರು ಕೆಲ್ಸಕ್ಕೆ ಹೋದ್ರು ಅಂತ. ಎಲ್ಲ ಹೋದ್ರು ಗೊತ್ತಾ? ಇಎಸ್ಐಸಿ ನಲ್ಲಿ. ಇಎಸ್ಐಸಿ ಯಾವ ಸರ್ಕಾರ ಮಾಡಿದ್ದು? ಕಾಂಗ್ರೆಸ್. ಶಾಲೆಗೆ ಕಳ್ಸಿದ್ ನಾವು, ಕಾಲೇಜಿಗೆ ಕಳ್ಸಿದ್ ನಾವು, ನಿನಗೆ ಡಾಕ್ಟರ್ ಮಾಡಿದ್ ನಾವು, ಡಾಕ್ಟರ್ ಆದ್ಮೇಲೆ ಕೆಲ್ಸ ಕೊಟ್ಟಿದ್ ನಾವು. ಅದಾದ್ಮೇಲೆ ನಮ್ಮ ಸಂಬಳ ಸೇರಿದ್ರೆ ಅಮೀರಲ್ಲಿ ಸೇರ್ಕೊಳ್ಳೆಲ್ಲ ಸರಿ ಹೋದ್ರು. ಅದಾದ್ಮೇಲೆ ಡಾಕ್ಟರ್ ಆದ್ಮೇಲೆ ಕೆಲಸ ಆದ್ಮೇಲೆ ಕೆಲಸ ಬಿಟ್ಬಿಟ್ಟು ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿನೇ. ನಿನ್ಗೆ ಎಲ್ಲ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ದೋಖ ಮಾಡಿ ರೊಕ್ಕಕ್ಕೋಸ್ಕರ ಓಡೋಗಿದ್ದೀನಿ. ಈಗ ಮತ್ ಕೇಳ್ತೀನಿ, ಕಾಂಗ್ರೆಸ್ ಏನ್ ಮಾಡ್ರೆ? ವಿಚಿತ್ರ ಅಲ್ವಾ ಇದು? ಏನ್ ಮೇಕ್ ಇನ್ ಇಂಡಿಯಾ ಅಪ್ಪ ಇಲ್ಲಿ? ಒಂದು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ತೋರಿಸ್ಬಿಡ್ರಿ ನನಗೆ. ನಾವು ಕೇಳ್ತಾ ಇದ್ದೀನಿ, ಉಮೇಶ್ ಜಾಧವ್ ಅವರೇ, ಯಾಕೆ ನಮ್ ಮಾಡ್ಬೋಳು ಮತ್ತಿ ಮೂರು ಜನರಿಗೆ ಅನ್ಯಾಯ ಮಾಡಿದ್ರಿ? ಸೀತಾಪುರ ಮತ ಗ್ರಾಮೀಣ ಮತ ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ರಿ? ಯಾಕೆ ಇದನ್ನ ಸರಿಯಾದ ರೀತಿಯಾಗಿ ಫಾಲೋ ಅಪ್ ಮಾಡಿ ಮೋದಿ ಅವ್ರ ಕಡೆಯಿಂದ ಮಾಡ್ಸಕ್ ಆಗಿಲ್ಲ? ನಿನ್ ಕಡೆ ಖರ್ಗೆ ಸಾಹೇಬ್ ಮಾಡಿಸಿದ್ದ ಒಂದು ಕೆಲಸನೂ ನೀವು ಮುಂದುವರ್ಸ್ಲಿಕ್ಕಾಗಿಲ್ಲ. ಒಂದು ಬುಟ್ಟಿ ಮಣ್ಣು ಹಾಕಕ್ಕಾಗಿಲ್ಲ. ಯಾವ್ದು ಸ್ಟೇಟ್ ಹೈವೇಗೆ ನೀವು ಇದೇ ರೋಡ್ ನಲ್ಲಿ ಮುಂದೆ ಹೋದ್ರೆ ಇಎಸ್ಐಸಿ ಸಿಗ್ತದೆ. ಇಎಸ್ಐಸಿ ಒಂದು 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 ಡಬ್ಬ ಪೇಂಟ್ ಕೂಡ ಹಾಕ್ಸಕ್ ಆಗಿಲ್ಲ ಉಮೇಶ್ ಯಾದವ್ ಅವರು. ಮತ್ತೆ ದೊಡ್ಡ ದೊಡ್ಡ ಮಾತಾಡ್ತಾರೆ. ಇದು ಚುನಾವಣೆ ಏನಿದೆ, ಇದು ಬಹಳ ಗಾಂಭೀರ್ಯತೆಯನ್ನ ಮಾಡಬೇಕಾಗಿದೆ. ಈ ಚುನಾವಣೆ ಚಿತ್ತಾಪುರಿನ ಅಭಿವೃದ್ಧಿ ಚುನಾವಣೆ ಹಾಗೂ ಕಲಬುರಗಿ ಅಭಿವೃದ್ಧಿ ಚುನಾವಣೆ ಇದೆ. ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ರಾಧಾಕೃಷ್ಣ ಅವರಾಗ್ಲಿ ನಾವಾಗ್ಲಿ ಮಾಡುವ ನಾವು ಪ್ರತಿಜ್ಞೆ ಮಾಡ್ತೀವಿ. ಅದಕ್ಕೆಲ್ಲದಕ್ಕೂ ಪರಿಹಾರ ಹುಡುಕೇ ಹುಡುಕ್ತೀವಿ ಅಂದ್ಬಿಟ್ಟು ಹೆಂಗೆ ನಾನು ನಿಮ್ಮ ಮೊಮ್ಮಗನೋ ಅದೇ ರೀತಿ ರಾಧಾಕೃಷ್ಣ ಅವರು ಕೂಡ ಚಿತ್ತಾಪುರಿನ ಮನೆ ಮಗ ಆಗಿದ್ದಾರೆ. ಇದು ಡಬಲ್ ಬೋನಸ್ ನನಗೆ. ಹೌದು, ಡಬಲ್ ಇಂಜಿನ್ ಡಬಲ್ ಇಂಜಿನ್ ಅಂತಾರಲ್ಲ, ಡಬಲ್ ಇಂಜಿನ್ ನ ಸಿಂಗಲ್ ಚಾಲು ಆಗಿಲ್ಲ. ಆದ್ರೆ ಈಗ ಚಿತ್ತಾಪುರಿಗೆ ಜೋಡೆ ಪ್ರಸಾದ್ ಬಂದಿವೆ. ರಾಧಾಕೃಷ್ಣ ಅವರು ಮತ್ತೆ ನಾವು, ನಿಮ್ ಮನೆ ಮಗ ಮತ್ತೆ ನಿಮ್ ಮನೆ ಮೊಮ್ಮಗ, ಇಬ್ರು ಒಳ್ಳೆ ಆರು ಮಕ್ಕಳು ಸಿಕ್ಕಾರೆ ನೋಡ್ರಿ ನಿಮ್ಗೆ. ಇದು ಬೇರೆ ಕಡೆ ಇರೋದಿಲ್ಲ, ಚಿತ್ತಾಪುರ್ನಲ್ಲಿ ಇಬ್ರು ಚಲೋ ಚಲೋ ಆಳ ಮಕ್ಳು ಸಿಕ್ಕ್ಯಾರ, ಮನೆ ಮಕ್ಳು ಸಿಕ್ಕ್ಯಾರ. ದಯವಿಟ್ಟು ದುಡಿಸ್ಕೊಳ್ಳಿ. ದುಡಿಯೋದಕ್ಕೆ ಯಾವತ್ತು ಯಾರು ನಾವು ಹಿಂದೆ ಹಾಕೋದಿಲ್ಲ, ಕೆಲ್ಸ ಮಾಡೋದಕ್ಕೆ ಏನು ಹಿಂದೆ ಹಾಕೋದಿಲ್ಲ. ಆದ್ರೆ ಒಂದೇ ಒಂದು ನಮ್ಮ ಮನವಿ ಏನಪ್ಪ ನಮ್ಮಿಬ್ರದು ಅಂದ್ರೆ, ಕೆಲ್ಸ ಮಾಡ್ತೀವಿ, ಕೆಲ್ಸ ಆದ್ಮೇಲೆ ಸ್ವಲ್ಪ ಪಗಾರ ಜಾಸ್ತಿ ಕೊಡ್ರಿ ಅಂತ ಅಷ್ಟೇ. ನಮ್ಗೆ ಪಗಾರ ಅಂದ್ರೆ ಓಟ್, ಓಟ್ ಜಾಸ್ತಿ ಕೊಡ್ರಿ ನಮ್ಗೆ ಅಷ್ಟೇ. ಇವತ್ತು ನಮ್ಮ ತಾಲೂಕಿನಲ್ಲಿ ಬಿಜೆಪಿ ಅನ್ನೋದೇ ಇಲ್ಲ. ಹಿಂದೆ ನನಗೆ 15,000 ಮತದಿಂದ ನಾವು ಗೆಲ್ಸಿದೀರಿ. ಈ ಸರಿ ರಾಧಾಕೃಷ್ಣ ಅವರಿಗೆ 30,000 ಮತದಲ್ಲಿ ಗೆಲ್ಲಿಸಬೇಕು ಅಂತ ತಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga.